ವೀಕ್ಷಕರೇ, ತಮಗೆಲ್ಲ ನಮಸ್ಕಾರ. ಈ ಒಂದು ವಿಡಿಯೋ ಅತ್ಯಂತ ಪ್ರಮುಖವಾದಂಥ ವಿಡಿಯೋ. ಕೊರೋನಾ ವೈರಸ್ COVID-19 ಸೋಂಕಿನ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯು ಈಗಾಗಲೇ 1ನೇ ತರಗತಿಯಿಂದ 9ನೇ ತರಗತಿಗೆ ಸಂಬಂಧಿಸಿದಂತೆ SA2 ಪರೀಕ್ಷೆಗಳನ್ನು ರದ್ದುಪಡಿಸಿರುವುದು ತಮಗೆಲ್ಲ ಗೊತ್ತಿರುವಂಥ ವಿಷಯ. ಹಾಗೆ SA2 ಪರೀಕ್ಷೆಗೆ ಸಂಬಂಧಿಸಿದಂಥ ಗ್ರೇಡ್ಗಳನ್ನು ಸ್ಯಾಟ್ಸ್ನಲ್ಲಿ ಇಲಾಖೆಯು ತಾನಾಗಿಯೇ ಅಪ್ಡೇಟ್ ಮಾಡಲಾಗುವುದು ಎಂಬ ಸ್ಪಷ್ಟವಾದಂಥ ಮಾಹಿತಿಯನ್ನು ಈಗಾಗಲೇ ಕೊಡಲಾಗಿತ್ತು. ಹಾಗೆ ಅದಕ್ಕೆ ಸಂಬಂಧಿಸಿದಂತೆ ಪಾರ್ಟ್ ಬಿದಲ್ಲಿ ಗ್ರೇಡ್ಗಳನ್ನು ಎಂಟ್ರಿ ಮಾಡುವುದು HMಗಳಿಗೆ ಅವಕಾಶಗಳನ್ನು ಸಹ ಮಾಡಿಕೊಡಲಾಗಿತ್ತು. ಈಗ ಸ್ಯಾಟ್ಸ್ನಲ್ಲಿ ಇಲಾಖೆಯು SA2ಗೆ ಸಂಬಂಧಿಸಿದಂತೆ ಗ್ರೇಡ್ಗಳನ್ನು ಎಲ್ಲ ತರಗತಿಗಳವಾರು ಎಲ್ಲ ವಿಷಯವಾರು ಈಗಾಗಲೇ ಜನ್ರೇಟ್ ಮಾಡಿ ಎಂಟ್ರಿಯನ್ನು ಮಾಡಿದೆ. ಹಾಗಾದರೆ ನಮ್ಮ ಶಾಲೆಯ ನಮ್ಮ ಎಲ್ಲ ತರಗತಿಯ ಎಲ್ಲ ವಿಷಯಗಳ ಎಲ್ಲ ವಿದ್ಯಾರ್ಥಿಗಳ SA2 ಪರೀಕ್ಷೆಯ ಗ್ರೇಡ್ಗಳನ್ನು ನೋಡೋದು ಹೇಗೆ, ಪರಿಶೀಲನೆ ಮಾಡೋದು ಹೇಗೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ. ವೀಕ್ಷಕರೇ, ಇಲ್ಲಿವರೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂತಂದರೆ ನಾನು ಮಾಡುವಂತಹ ಮುಂದಿನ ಎಲ್ಲ ಉಪಯುಕ್ತ ವಿಡಿಯೋದ ನೋಟಿಫಿಕೇಷನ್ ಫಸ್ಟ್ ಬಂದು ನಿಮಗೆ ತಲುಪುತ್ತೆ. ಹಾಗಾದರೆ ಬನ್ನಿ, ಚೆಕ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಮೊದಲು ಗೂಗಲ್ ಅಥವಾ ಕ್ರೋಮ್ ಬ್ರೌಸರಿಗೆ, ಯಾವುದಾದ್ರೊಂದು ಬ್ರೌಸರಿಗೆ ಹೋಗಿಬಿಟ್ಟು ಇಲ್ಲಿ www.sts., ನೋಡಿ, ಇಲ್ಲಿ karnataka.gov.in ಪ್ರೆಸ್ ಮಾಡಿ. ಹಾಗೆ ಇಲ್ಲಿ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಹೇಳ್ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗಿಲ್ಲಿ ಲಾಗಿನ್ ಪೇಜು ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನಿಮ್ಮ ಸ್ಕೂಲ್ ಯೂಸರ್ ನೇಮ್ ಮತ್ತು ಪಾಸ್ವರ್ಡಿಂದ ಲಾಗಿನ್ ಆಗಬೇಕು. ನಾನಿಲ್ಲಿ ಲಾಗಿನ್ ಆಗ್ತಾಯಿದ್ದೇನೆ. ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಹಾಗೆ ಕ್ಯಾಪ್ಚವನ್ನು ಎಂಟ್ರಿ ಮಾಡಬೇಕು. ಇದಿಷ್ಟು ಮಾಡಿಕೊಂಡು ಲಾಗಿನ್ ಆಗಬೇಕಾಗುತ್ತೆ. ನೋಡಿ ವೀಕ್ಷಕರೇ, ಇಲ್ಲಿ ಲಾಗಿನ್ ಆದ ತಕ್ಷಣ ಈ ಒಂದು ಪೇಜು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ರೀಸೆಂಟ್ಲಿ ಏಡೆಡ್ ಹೇಳಿದೆ. ಈ ರೀಸೆಂಟ್ಲಿ ಏಡೆಡ್ನಲ್ಲಿ ಮೂರನೇದು, 1, 2, 3ನೇದು SA2 ರಿಸಲ್ಟ್ ವೆರಿಫಿಕೇಷನ್ 2019-20 ಹೇಳಿದೆ. SA2 ರಿಸಲ್ಟ್ ವೆರಿಫಿಕೇಷನ್ 2019-20 ಹೇಳಿದೆ. ಇದನ್ನು ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಪೇಜ್ ಓಪನ್ ಆಗುತ್ತೆ. SA2 ರಿಸಲ್ಟ್ ವೆರಿಫಿಕೇಷನ್ ಅಕಾಡೆಮಿಕ್ ಇಯರ್ 2019-20 ಅನ್ನುವಂಥ ಒಂದು ಈ ಪೇಜು ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಏನು ಮಾಡಬೇಕಪ್ಪ ಅಂತೇಳಿದ್ರೆ ತರಗತಿಗಳನ್ನು ತುಂಬಬೇಕು. LPS ಆಗಿಬಿಟ್ರೆ 1ರಿಂದ 5ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳ ಎಲ್ಲ ವಿಷಯಗಳನ್ನು ಒಂದು ಸಲ ಚೆಕ್ ಮಾಡಿ. ಹಾಗೆಯೇ ಹೈಸ್ಕೂಲು ಉಳಿದಂತಹ ಒಂದು ತರಗತಿಗಳನ್ನು ಚೆಕ್ ಮಾಡ್ಬೋದು. ನಾವೊಂದು ಎಕ್ಸಾಂಪಲಿಗೆ ಇಲ್ಲಿ ಒಂದು 5ನೇ ತರಗತಿಯನ್ನು ಆಯ್ಕೆ ಮಾಡ್ಕೊತೇನೆ. 5ನೇ ತರಗತಿಯನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಸರ್ಚ್ ಬಟನ್ ಇದೆ, ಸರ್ಚ್ ಬಟನನ್ನು ಕ್ಲಿಕ್ ಮಾಡಬೇಕು. ಸರ್ಚ್ ಬಟನನ್ನು ಕ್ಲಿಕ್ ಮಾಡಿದಾಗ ನೋಡಿ, ಇಲ್ಲಿ ಲೀಸ್ಟ್ ಆಫ್ ಸ್ಟೂಡೆಂಟ್ಸ್ ಹೇಳುವಂಥ ಒಂದು ಪೇಜ್ ಓಪನ್ ಆಗುತ್ತೆ. ಎನ್ರೋಲ್ಮೆಂಟ್ ನಂಬರ್, ಸ್ಟೂಡೆಂಟ್ ನೇಮು, ತರಗತಿ ಇದೆಲ್ಲ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೀವು ಕಾಣ್ಬೋದು SA2 ರಿಮಾರ್ಕ್ಸ್ ಹೇಳಿದೆ. ಇಲ್ಲಿ SA2 ರಿಸಲ್ಟ್ ಜನರೇಟೆಡ್, ಈಗಾಗಲೇ SA2 ರಿಸಲ್ಟ್ ಜನರೇಟ್ ಆಗಿದೆ. ಈಗಾಗಲೇ ಜನರೇಟ್ ಆಗಿ ಈಗಾಗಲೇ ಗ್ರೇಡ್ಗಳೆಲ್ಲ ಅಪ್ಡೇಟ್ ಆಗಿದೆ. ಹಾಗಾಗಿ ಇಲ್ಲಿ ಜನರೇಟ್ ಮಾಡುವಂಥ ಯಾವುದೇ ಅವಶ್ಯಕತೆಗಳಿಲ್ಲ. ಅದನ್ನು ನಾವು ಇಲ್ಲಿ ಪೂರ್ತಿ ಒಂದು ವಿದ್ಯಾರ್ಥಿ ಎಲ್ಲ ಡೀಟೇಲ್ ನೋಡಿದರೆ ಇಲ್ಲಿ ವ್ಯೂಸ್ಗೆ ಹೋಗ್ಬಿಟ್ಟು ವ್ಯೂಸನ್ನು ಕ್ಲಿಕ್ ಮಾಡಿದ ತಕ್ಷಣ SA2 ರಿಸಲ್ಟ್ ವೆರಿಫಿಕೇಷನ್ ಡಿಟೇಲ್ಸ್ ಅಕಾಡೆಮಿಕ್ ಇಯರ್ 2019-20 ಹೇಳಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಡಿಸ್ಪ್ಲೇ ಆದ ತಕ್ಷಣ ಆ ವಿದ್ಯಾರ್ಥಿಯ ನೋಡಿ ಓವರ್ ಆಲ್ SA2 ಗ್ರೇಡ್ A+ ಹೇಳಿ ಬಂದಿದೆ. ಇಲ್ಲಿ ಕೆಳಗೆ ನೋಡ್ಬೋದು ನಾವು, ರೀಜನರೇಟ್ SA2 ರಿಸಲ್ಟ್ ಇಸ್ ನಾಟ್ ರಿಕ್ವೈರ್ಡ್. ಯಾವುದೇ ರೀತಿಯಂಥ ಒಂದು ರಿಸಲ್ಟನ್ನು ಜನರೇಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಈಗಾಗಲೇ ಇಲಾಖೆ SA2ಗೆ ಸಂಬಂಧಿಸಿದಂಥ ಗ್ರೇಡ್ಗಳನ್ನು ಜನರೇಟ್ ಮಾಡಿ ಈಗಾಗಲೇ ಅಪ್ಡೇಟ್ ಮಾಡಿದೆ. ಹಾಗಾಗಿ ಈಗಾಗಲೇ ಇಲ್ಲಿ ನೋಡ್ಬೋದು ನೋಡಿ ನಾವು, ಆ ವಿದ್ಯಾರ್ಥಿಗೆ ಸಂಬಂಧಿಸಿದಂತೆ FA1, FA2, SA1, FA3, FA4ಗೆ ಸಂಬಂಧಿಸಿದಂಥ ರಿಸಲ್ಟ್ಗಳನ್ನು ಗ್ರೇಡ್ಗಳನ್ನು ನಾವು ಈಗಾಗಲೇ ಅಪ್ಡೇಟ್ ಮಾಡಿದ್ದೇವೆ. ಹಾಗಾಗಿ SA2 ನೋಡಿ ಗ್ರೇಡ್ಗಳನ್ನು ಈಗಾಗಲೇ ಇಲಾಖೆ ಜನರೇಟ್ ಮಾಡಿ
ಸಿಸ್ಟಮನ್ನು ಜನರೇಟ್ ಮಾಡಿದೆ, ಗ್ರೇಡ್ಗಳನ್ನು ಅಪ್ಡೇಟ್ ಮಾಡಿದೆ. ಇದನ್ನೆಲ್ಲ ಕರೆಕ್ಟಾಗಿ ನಿಮ್ಮ ಎಲ್ಲ ವಿದ್ಯಾರ್ಥಿಗಳ ಎಲ್ಲ ತರಗತಿಯ ರಿಸಲ್ಟನ್ನು, ಎಸ್ ಎ ಟು ರಿಸಲ್ಟನ್ನು ಒಮ್ಮೆ ಚೆಕ್ ಮಾಡಿ. ಚೆಕ್ ಮಾಡಿಕೊಂಡು ಸರಿ ಇದ್ರೆ ಅಂತೂ ತೊಂದರೆ ಇಲ್ಲ. ಒಂದೊಮ್ಮೆ ಮಿಸ್ಟೇಕ್ ಇದ್ದರೆ, ಏನಾದರೂ ತೊಂದರೆ ಇದ್ದರೆ ಗ್ರೇಡ್ಗಳಲ್ಲಿ ಅಥವಾ ವಿದ್ಯಾರ್ಥಿಯ ಎಸ್ ಎ ಟು ಸಂಬಂಧಿಸಿದಂತಹ ಯಾವುದಾದ್ರು ಒಂದು ಮಿಸ್ಟೇಕ್ ಇದ್ದರೆ ಸ್ಯಾಟ್ನಲ್ಲಿರುವಂಥ ಇಲಾಖೆಯ ಮೇಲ್ ಮುಖಾಂತರ ಸಂಪರ್ಕಿಸಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಬೋದು. ಥ್ಯಾಂಕ್ಸ್ ಯು ಫಾರ್ ವಾಚಿಂಗ್.